ಇಂದು ಆಧುನಿಕ ಯುಗದ ಅನೇಕ ಮಹಿಳೆಯರು ಮನೆಯಿಂದ ಹೊರ ಹೋಗಿ ಕೆಲಸ ಮಾಡ್ತಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮಹಿಳೆಯರು ಹೊರ ಹೋಗಿ ಕೆಲಸ ಮಾಡೋದು, ಮನೆಯೂ ನಡೆಸೋದು, ಹಣದ ವಿಚಾರದಲ್ಲಿ ಸ್ವತಂತ್ರರಾಗಿರೋದು, ಇದು ಒಳ್ಳೆಯದಾ? ವೈಯಕ್ತಿಕವಾಗಿ ಪ್ರತಿ ಮಹಿಳೆ ತನಗೆ ಬೇಕಾದದ್ದನ್ನು ಮಾಡಬೇಕು, ಆದರೆ ಅದನ್ನು ಸಮಾಜದಲ್ಲಿ ಟ್ರೆಂಡ್ ಆಗಿಸಬಾರದು, ಅದು ಮಾತ್ರ ಸರಿ ಅಂತ ಬಿಂಬಿಸಬಾರದು. ಏಕೆಂದರೆ ನನ್ನ ಪ್ರಕಾರ ಒಬ್ಬ ಮಹಿಳೆ ಇಬ್ಬರು ಮಕ್ಕಳನ್ನು ಹೆತ್ತು ಬೆಳೆಸೋ ನಿರ್ಧಾರ ಮಾಡಿದರೆ ಅದೊಂದು ಫುಲ್ ಟೈಮ್ ಕೆಲಸ. ಆಕೆ ಹೊರಗೆ ಹೋಗಿ ಕೆಲಸ ಮಾಡಬಾರದು ಅಂತಿಲ್ಲ, ಪ್ರತ್ಯೇಕ ಮಹಿಳೆಗೂ ತನಗೆ ಬೇಕಾದ್ದನ್ನು ಮಾಡೋ ಸ್ವಾತಂತ್ರ್ಯ ಇದೆ. ಆದರೆ ಇಬ್ಬರು ಮಕ್ಕಳನ್ನು ಹೊಂದೋದು ಬರೀ ಸಂತಾನೋತ್ಪತ್ತಿ ಬಗ್ಗೆ ಅಲ್ಲ, ನೀವು ಮುಂದಿನ ಪೀಳಿಗೆಯನ್ನು ಹುಟ್ಟಿಸ್ತಾ ಇದ್ದೀರಿ. ಜಗತ್ತು ನಾಳೆ ಹೇಗಿರುತ್ತೆ ಅನ್ನೋದು ಇಂದಿನ ತಾಯಂದರು ಹೇಗಿದ್ದಾರೆ ಅನ್ನೋದರ ಮೇಲಿದೆ, ನನ್ನ ನಂಬಿ. ಹಾಗಾಗಿ ನನ್ನ ಬಳಿ ಅನೇಕ ಮಹಿಳೆಯರು ಹೇಳೋದನ್ನು ನೋಡಿದ್ದೀನಿ, ನೀವೇನು ಮಾಡ್ಕೊಂಡಿದ್ದೀರಿ ಅಂತ ಕೇಳಿದಾಗ ನಾನು ಬರೀ ಹೌಸ್ ವೈಫ್ ಅಂತಾರೆ. ಅದೇಕೆ ಬರೀ ಹೌಸ್ ವೈಫ್ ಅಂತೀರಿ? ನಿಮಗೆ ಎರಡು ಮೂರು ಹೊಸ ಜೀವಗಳನ್ನು ಪೋಷಿಸೋದರ ಮಹತ್ವ ಅರ್ಥ ಆಗಿಲ್ಲ ಅಂತ ಕಾಣುತ್ತೆ. ಅದೇನು ಮುಖ್ಯವಲ್ಲದ ಕೆಲಸ ಅಲ್ಲ, ಅದು ಬಹಳ ಮುಖ್ಯವಾದ ಕೆಲಸ. ಇದನ್ನು ನಿಮಗೆ ಹೇಳಬೇಕು, ನಮ್ಮಮ್ಮ ಯಾವತ್ತೂ ಹೆಚ್ಚೇನೂ ಮಾತಾಡಲಿಲ್ಲ. ಅವರೇನು ನಾನು ನಿನ್ನ ಪ್ರೀತಿಸ್ತೀನಿ ಅಂತೆಲ್ಲ ಹೇಳ್ತಾ ಇರಲಿಲ್ಲ. ಆಕೆ ಸುಮ್ಮನೆ ಜೀವಿಸಿದಳು. ಅವಳು ನಮ್ಮನ್ನು ಪ್ರೀತಿಸ್ತಾಳಾ ಇಲ್ವಾ ಅನ್ನೋ ಯೋಚನೆಯೇ ನಮಗೆ ಬರಲಿಲ್ಲ, ಯಾಕಂದರೆ ಅವಳ ಬದುಕೇ ನಮಗೆ ಮೂಡಿಪಾಗಿತ್ತು. ಆಕೆ ಬದುಕಿದ್ದೇ ನಮಗಾಗಿ, ಅದನ್ನು ಎಂದೂ ಹೇಳಲಿಲ್ಲ, ಆದರೆ ಹಾಗೆ ಇದ್ಲು ಅಷ್ಟೇ. ಅವಳಿಲ್ಲದೆ ನನ್ನ ಬದುಕಿನ ಆ ಅವಧಿಯನ್ನು ನನಗೆ ಕಲ್ಪಿಸಿಕೊಳ್ಳೋದಕ್ಕೂ ಆಗಲ್ಲ. ನಾನೇನಾಗಿದ್ದೀನಿ ಅನ್ನೋದರಲ್ಲಿ ಅವಳು ಸಕ್ರಿಯ ಪಾತ್ರ ವಹಿಸಲಿಲ್ಲ, ಆದರೆ ಅವಳು ನನಗಾಗಿ ರಚಿಸಿದ ಹಿನ್ನೆಲೆ ಮತ್ತು ಪರಿಸರ ಇಲ್ಲದೆ ನಾನೆಂದೂ ಹೀಗಾಗ್ತಿರಲಿಲ್ಲ. ಖಂಡಿತವಾಗಿ ನನ್ನೊಳಗೆ ಏನೇ ಇರಬಹುದು, ಆದರೆ ಅವಳು ಸೂಕ್ತ ಪರಿಸರ ನಿರ್ಮಿಸಿದಳು. ನಾನೇನಾಗಿದ್ದೀನಿ ಅನ್ನೋದರಲ್ಲಿ ಹಸ್ತಕ್ಷೇಪ ಮಾಡದೆ ನನ್ನ ಸುತ್ತ ಒಂದು ಪರಿಸರ ನಿರ್ಮಿಸಿದಳು. ಆ ಪರಿಸರ ನಿರ್ಮಿಸೋದಕ್ಕೆ ಅವಳ ಬದುಕನ್ನೇ ಮುಡಿಪಾಗಿಟ್ಲು, ಅದು ಕೆಲಸ ಮಾಡೇ ಮಾಡುತ್ತೆ ಅನ್ನೋ ಪೂರ್ಣ ಅರಿವಿನಲ್ಲಿ. ಇದು ಮುಖ್ಯವಾದ ಕೆಲಸ ಅಲ್ಲ ಅಂತ ಯಾಕೆ ಹೇಳ್ತಾರೆ? ನನ್ನ ಪ್ರಕಾರ ನನ್ನ ಬದುಕಲ್ಲಿ ಅವಳು ಮಾಡಿದ್ದು ಅತ್ಯಂತ ಮುಖ್ಯವಾದದ್ದು. ನನಗೆ ಆಗಿರೋ ಬಹಳ ಮುಖ್ಯವಾದ ಒಂದು ವಿಷಯ ಅಂದರೆ, ಸಣ್ಣವನಿದ್ದಾಗ ನಾನು ಯಾವುದರ ಬಗ್ಗೆನೂ ಯೋಚಿಸಬೇಕಿರಲಿಲ್ಲ. ಅಗತ್ಯವಾದ ಹಿನ್ನೆಲೆ ಯಾವಾಗಲೂ ಇರೋದನ್ನು ಅವಳು ಖಚಿತಪಡಿಸಿದಳು. ನಮ್ಮ ಸುತ್ತ ಆಗ್ತಿರೋದ್ರ ಬಗ್ಗೆ ನಮಗೆ ಒಂದು ಯೋಚನೆಯೂ ಇರ್ತಿರಲಿಲ್ಲ. ಅದರಿಂದನೇ ನಾನು ದಿನಗಟ್ಟಲೆ ಕಣ್ಣು ಮುಚ್ಚಿ ಕೋರೋದಕ್ಕೆ ಸಾಧ್ಯ ಆಯಿತು, ಇಲ್ಲಾಂದರೆ ಇದು ಸಾಧ್ಯ ಆಗ್ತಿರಲಿಲ್ಲ. ಹಾಗಾಗಿ ಕೆರಿಯರ್, ಇದನ್ನು ಅರ್ಥ ಮಾಡಿಕೊಳ್ಳಿ. ಸದ್ಯಕ್ಕೆ ನಾವು ಇಡೀ ಜಗತ್ತನ್ನು ಆರ್ಥಿಕತೆಯಲ್ಲಿ ಮುಳುಗಿಸಿರೋದ್ರಿಂದ ಮಹಿಳೆಯರೂ ಪುರುಷರಷ್ಟೇ ಮೂರ್ಖರಾಗ್ತಿದ್ದಾರೆ. ನೀವೆಷ್ಟು ಸಂಪಾದಿಸ್ತೀರಿ ಅನ್ನೋದು ನಿಮ್ಮ ಬದುಕಿನ ಮೌಲ್ಯವನ್ನು ನಿರ್ಧರಿಸಲ್ಲ, ಇಲ್ಲ ಅದು ಅಗತ್ಯವಾದ ವಸ್ತುಗಳನ್ನು ಗಳಿಸೋದಷ್ಟೇ. ಹಣ ಅಂದರೆ ಅಷ್ಟೇ, ಪುರುಷ ಗಳಿಸ್ತಿದ್ದ, ಮಹಿಳೆ ಬದುಕಿನ ಸುಂದರ ಅಂಶಗಳನ್ನು ನೋಡ್ಕೋತಿದ್ಲು. ಈಗ ಮಹಿಳೆಯೂ ಗಳಿಸೋದಕ್ಕೆ ಬಯಸ್ತಾಳೆ. ಕುಟುಂಬದಲ್ಲಿ ಹಣದ ಅಗತ್ಯ ಇದ್ರೆ ಅವಳು ಮಾಡಬೇಕಾಗುತ್ತೆ, ಆದರೆ ಅದನ್ನು ಮಾಡಲೇಬೇಕು ಅಂತೇನಿಲ್ಲ. ಬೇರೇನೋ ಮಾಡೋದಕ್ಕಿಂತ ಇದು ಒಳ್ಳೆಯದು ಅಂತ ಫಿಕ್ಸ್ ಮಾಡಬಾರ್ದು. ಆಕೆ ಹಾಡ್ತಾಳೆ, ಸಂಗೀತ ನುಡಿಸ್ತಾಳೆ, ಮಕ್ಕಳನ್ನು ಪ್ರೀತಿಸ್ತಾಳೆ, ಅಡಿಗೆ ಮಾಡ್ತಾಳೆ, ಹೂವಿನ ತರಹ ಸುಂದರವಾಗಿ ಜೀವಿಸ್ತಾಳೆ, ಅದರಲ್ಲೇನು ಕಡಿಮೆ ಇದೆ? ಅವಳು ಇಷ್ಟು ದುಡ್ಡು ಸಂಪಾದಿಸಿದರೆ ಮಾತ್ರ ಏನೋ ಬೆಲೆ ಇರೋದನ್ನು ಮಾಡ್ತಿದ್ದಾಳೆ ಅಂತೇನಿಲ್ಲ. ದುಡ್ಡಿನ ಅಗತ್ಯ ಇದ್ರೆ ಮಾಡಬಹುದು, ಅಥವಾ ಆ ತುಡಿತ ಇದ್ರೆ ಮಾಡಬಹುದು, ಆದರೆ ಇದನ್ನು ಜಗತ್ತಿನಲ್ಲಿ ಒಂದು ಮೌಲ್ಯವಾಗಿಸಬೇಡಿ. ಇದು ವಿಕಾಸ ಅಲ್ಲ, ಇದು ಹಿನ್ನಡೆ. ಯು ಆರ್ ಮೇಕಿಂಗ್ ಸರ್ವೈವಲ್ ಮೋರ್ ಇಂಪಾರ್ಟೆಂಟ್ ದೆನ್ ಎಸ್ಥೆಟಿಕ್ಸ್ ಆಫ್ ಲೈಫ್. ಹೊಟ್ಟೆಪಾಡಿಗೆ ಬದುಕಿನ ಕಲಾತ್ಮಕತೆಗಿಂತ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಿ.